ಇಲ್ಲ ಮೊನ್ನೆ ಸಭೆಯಲ್ಲಿ ಕರೆದಿದ್ರು ಬಟ್ ದೇವೇಗೌಡರ ಆರೋಗ್ಯ ಚೆನ್ನಾಗಿಲ್ಲ. ಮೊನ್ನೆ ಕರೆದಿದ್ರು, ಮೊದಲನೇ ಸಭೆ ಕರೆದಿದ್ರು, ಆದ್ರೆ ಈಗ ಅವರ ಆರೋಗ್ಯ ಸಮಸ್ಯೆಯಿಂದ ಹೋಗ್ಲಿಕ್ಕಾಗಿಲ್ಲ. ಆಮೇಲೆ ಅವ್ರ ಸಲಹೆ ಪಾಪ ಇಲ್ಲಿ ಎದಕ್ಕೆ ಹೇಳಿದ್ದು, ವೀರಪ್ಪ ಮೊಯ್ಲಿ ಅಂತ ಮಹಾನ್ ಮೇಧಾವಿಗಳಿದ್ದಾರೆ ಈ ಸರ್ಕಾರದಲ್ಲಿ, ತಗೊಳ್ಳಿ ಅವ್ರ ಸಲಹೆ ಕೊಡ್ತಾರೆ. ಈಗ ನಿಮಗೆ ಆ ಸಲಹೆ ತಗೊಂಡು ಜನಗಳ ಮೇಲೆ ಕಲ್ಚಬಿಡಿ, ಎಳ್ಸಿ. ನಾನು ಬಿಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡಲಿ, ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡಿ. ಸುಪ್ರೀಂ ಕೋರ್ಟು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡ್ತಕ್ಕಂಥದ್ದಕ್ಕೆ ಹೇಳಿದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ, ಕೇಂದ್ರ ಸರ್ಕಾರದ ಮುಂದೆ ಪ್ರೊಟೆಸ್ಟ್ ಮಾಡಿದ್ದೇವೆ. ಈ ರಚನೆ ಮಾಡಲಿಕ್ಕೆ ಹೋದಾಗ ನಾನೇ ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ನಾವು ಪ್ರೊಟೆಸ್ಟ್ ಮಾಡಿದ್ರು. ನಮ್ಮ ಅನುಪಸ್ಥಿತಿಯಲ್ಲಿ ತಮಿಳ್ನಾಡಿನ ರೆಪ್ರೆಸೆಂಟೇಟಿವ್ಗಳನ್ನು ನೇಮಕ ಮಾಡಿ ಆ ರಚನೆ ಮಾಡಿದ್ರು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ. ನಾವು ಇನ್ ಪ್ರಿನ್ಸಿಪಲ್ ಪ್ರೊಟೆಸ್ಟ್ ಮಾಡಿ ನಾವು ಇಬ್ಬರನ್ನ ಕಳಿಸಿದ್ದೇವೆ ಅದಕ್ಕೆ ನನ್ನ ಸರ್ಕಾರದಲ್ಲಿ ಪ್ರೊಟೆಸ್ಟ್ ಅದಿದೆ. ಇವತ್ತು ಆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮುಂದೆ ನಮ್ಮ ಸರ್ಕಾರದಲ್ಲಿ ಇನ್ ಪ್ರಿನ್ಸಿಪಲ್ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ನಮ್ಮ ಲೆಟ್ರ್ ಏನಿದೆ, ಇವತ್ತು ಸಂಕಷ್ಟ ಸಂದರ್ಭದಲ್ಲಿ ನೀರಿನ ಕೊರತೆ ಇದ್ದಾಗ ತೀರ್ಮಾನಗಳಾಗಿಲ್ಲ, ಇದೆಲ್ಲವನ್ನು ಹೇಳಿ ನಾವು ಅರ್ಜಿ ಹಾಕಿದ್ದೇವೆ. ನನ್ನ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡಿದ್ದೇವೆ. ಅದರಿಂದ ಇಲ್ಲಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ಹೇಳಿದ್ರು ಅಂತೇಳಿ ನೀರು ಬಿಡಬೇಕಾಗಿಲ್ಲ. ನಾವು ನಮ್ಮ ರಾಜ್ಯದ ಸಮಸ್ಯೆ ಅವರೇನು ಮಾಡ್ತಾ ಇದ್ದಾರೆ, ಅಲ್ಲೇನು ಮಾಡಿದ್ದಾರೆ ಅದನ್ನು ಕರ್ಕೊಂಡೋಗ್ಲಿ, ಇವ್ರನ್ನ ನೋಡಲಿ ಅವರು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು. ಅವರಿಗೆ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಏನು, ಎಷ್ಟು ವಿಸ್ತೀರ್ಣಕ್ಕೆ ಅವರಿಗೆ ಭತ್ತ ನಾಟಿ ಮಾಡಲಿಕ್ಕೆ ಹೇಳಿದ್ದಾರೆ, ಎಷ್ಟು ವಿಸ್ತೀರ್ಣದಲ್ಲಿ ಜಾಸ್ತಿ ಮಾಡಿದ್ದಾರೆ, ಹೋಗಿ ನೋಡ್ಕೊಂಬರ್ಬೇಕಲ್ವ ಅವರು, ಅದನ್ನು ಕನ್ವಿನ್ಸ್ ಮಾಡಬೇಕಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಒಂದು ವಿಶೇಷ ಹೆಲಿಕಾಪ್ಟರ್ ಮಾಡ್ಕೊಂಡು ತಮಿಳ್ನಾಡಲ್ಲಿ ಏನೇನು ನಡೆದಿದ್ದ ಎಲ್ಲ ವಿಡಿಯೋ ಮಾಡಿ ತಂದಿಟ್ಟರು ಅಲ್ಲಿ ಪ್ರಧಾನಮಂತ್ರಿಗಳ ಮುಂದೆ. ಅವತ್ತು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದರು.